ಸ್ನೇಹಿತರೆ ನಮಸ್ಕಾರ ಲಕ್ಕಿ ಗೆ ಸ್ವಾಗತ ತುಮಕೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟವಿದೆ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಬರುವಾಗ ಸಿಗುವ ಹಿರೇಹಳ್ಳಿಯ ಸಮೀಪ ಈ ಮಂದರಗಿರಿ ಇದೆ ಇದು ಜೈನ ಧಾರ್ಮಿಕ ಕ್ಷೇತ್ರ ಬೆಟ್ಟದ ಮೇಲೆ ಜೀನ ಮಂದಿರ ಮತ್ತು ತೀರ್ಥಂಕರರ ವಿಗ್ರಹವಿದೆ ಇದು ಎಲ್ಲಾ ಧರ್ಮೀಯರಿಗೂ ಪ್ರಿಯವಾದ ನಿಸರ್ಗ ತಾಣ ಬೆಂಗಳೂರಿಂದ ಬರುವಾಗ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದ ಬಲಭಾಗದಲ್ಲಿ ಒಂದು ದ್ವಾರ ಕಾಣಿಸುತ್ತದೆ ಈ ದ್ವಾರದಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಒಳಗಡೆ ಬಂದರೆ ಮಂದರಗಿರಿ ಬೆಟ್ಟ ಸಿಗುತ್ತದೆ ಮೆಜೆಸ್ಟಿಕ್ ನಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೂ ಬರಬಹುದು ಆದರೆ ಟೋಲ್ ಗೇಟ್ ಬಳಿ ಬಸ್ಸಿಂದ ಇಳಿದು ಮತ್ತೆ ಆಟದಲ್ಲಿ ಇಲ್ಲಿಗೆ ಬರಬೇಕಾಗುತ್ತದೆ ಬಸದಿ ಬೆಟ್ಟದ ತುದಿಯಲ್ಲಿ ನಿಂತಾಗ ಅಲ್ಲೊಂದು ಜಲರಾಶಿಯು ಕಣ್ಮನ ಸೆಳೆಯುತ್ತದೆ ಅದೇ ಮೈದಾಳ ಕೆರೆ ಈಗ ನೋಡ್ತಾ ಇದೀವಲ್ಲ ಇದೇ ಕೆರೆ ಈ ಕೆರೆಯ ಸನಿಹಕ್ಕೆ ಹೋಗುವುದಕ್ಕೂ ಅಂದರೆ ಇಲ್ಲಿಗೆ ಬರೋದಕ್ಕೆ ತುಂಬ ಚೆನ್ನಾಗಿ ದಾರಿ ಇದೆ ಹಾಗಾಗಿ ಸಾಕಷ್ಟು ಮಂದಿ ಇಲ್ಲಿಗೆ ಬರ್ತಾರೆ ಇಲ್ಲಿನ ಸೌಂದರ್ಯವನ್ನು ಕಣ್ ಇಲ್ಲೇ ಪಕ್ಕದಲ್ಲಿ ಅಂದರೆ ಅಕ್ಕಪಕ್ಕ ಬಂಡೆಗಳೆಲ್ಲ ಇದಿಲ್ಲ ಇಲ್ಲಿ ಕೂತ್ಕೊಂಡು ಸಮಯ ಕಳೆಯುತ್ತಾರೆ ಇಲ್ಲಿನ ಸುತ್ತಲಿನ ವಿಹಂಗಮ ನೋಟವನ್ನು ಆನಂದಿಸುತ್ತಾರೆ ಸ್ನೇಹಿತರು ಕುಟುಂಬಸ್ಥರು ಒಟ್ಟಾಗಿ ಇಲ್ಲಿಗೆ ಬಂದು ಸಮಯ ಕಳೆಯುವ ಖುಷಿಯೇ ಬೇರೆ ಇದೇ ಕಾರಣದಿಂದ ಪ್ರವಾಸ ಪ್ರವಾಸಿ ಪ್ರವಾಸ ಪ್ರಿಯರು ಮಂದರಗಿರಿಗೆ ಭೇಟಿ ನೀಡಲು ಬಯಸುತ್ತಾರೆ ವಾರಾಂತ್ಯದ ಸಂದರ್ಭದಲ್ಲಿ ಈ ತಾಣದಲ್ಲಿ ಎಲ್ಲೆಲ್ಲೂ ಪ್ರವಾಸಿಗರೇ ಕಾಣಸಿಗುತ್ತಾರೆ ಬೆಂಗಳೂರಿನ ಬ್ಯುಸಿ ಲೈಫ್ ಇಂದ ಆಚೆ ಬರಬೇಕಾ ಒಂದಷ್ಟು ಒತ್ತು ಪ್ರಶಾಂತ ವಾತಾವರಣದಲ್ಲಿ ಕಳಿಬೇಕಾ ಹಾಗಾದ್ರೆ ನಿಮಗೆ ಈ ತಾಣ ಇಷ್ಟವಾಗಬಹುದು ವೀಕೆಂಡ್ ಬಂತಂದ್ರೆ ಸಾಕಷ್ಟು ಮಂದಿ ಪ್ರವಾಸ ಪ್ರವಾಸದ ಪ್ಲಾನ್ ಮಾಡ್ತಾರೆ ಖುಷಿ ನೀಡುವ ಹೊಸ ಹೊಸ ಜಾಗದ ಹುಡುಕಾಟದಲ್ಲಿ ತೊಡಗಿಕೊಳ್ತಾರೆ ಹೀಗೆ ಪ್ರವಾಸ ಪ್ರಿಯರನ್ನ ಕೈಬೀಸಿ ಕರೆಯುವಂತಹ ಅದೆಷ್ಟೋ ಅದ್ಭುತ ತಾಣಗಳು ನಮ್ಮಲ್ಲಿವೆ ಇಲ್ಲಿ ಸಿಗುವ ಆನಂದ ಬಣಿಸಲು ಸಾಧ್ಯ ಅದರಲ್ಲೂ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ಒಂದಷ್ಟು ಹೊತ್ತು ಕಾಲ ಕಳೆಯಲು ಬಹುತೇಕರು ಬಯಸುತ್ತಾರೆ ನೀವು ಕೂಡ ಅಂತಹದ್ದೇ ಒಂದು ಸುಂದರವಾದ ತಾಣ ತಾಣದ ಹುಡುಕಾಟದಲ್ಲಿದ್ದರೆ ಈ ಜಾಗ ನಿಮಗೆ ಖಂಡಿತ ಇಷ್ಟವಾಗಬಹುದು ಅದೇ ಮಂದರಗಿರಿ ಮಂದರಗಿರಿ ಎಂಬ ಸೌಂದರ್ಯದ ಗಣಿ ಆಹ್ಲಾದಕರ ಅನುಭವ ನೀಡುತ್ತದೆ ಈ ಸುಂದರ ಬೆಟ್ಟ ಮನಸ್ಸಿಗೆ ಖುಷಿ ನೀಡುವ ತಾಣವಿದು ವಾರಾಂತ್ಯದ ಟ್ರಿಪ್ಗೆ ಹೇಳಿ ಮಾಡಿಸಿದ ಬೆಟ್ಟವಿದು ಸ್ನೇಹಿತರು ಕುಟುಂಬದೊಂದಿಗೆ ಇಲ್ಲಿಗೆ ಭೇಟಿ ನೀಡಬಹುದು ಇಲ್ಲಿ ಸಿಗುವ ಅನುಭವವೇ ಅನನ್ಯ ಅದ್ಭುತ ಅನುಭವ ನೀಡುವ ಸುಂದರ ಜಾಗವಿದು ನಿಸರ್ಗದ ರಮಣೀಯತೆಯನ್ನು ಆಸ್ವಾದಿಸುತ್ತಾ ನಾನೂರ ಮೆಟ್ಟಿಲುಗಳನ್ನು ಏರಿದರೆ ಬೆಟ್ಟದ ತುದಿಯಲ್ಲಿ ಕಾಣಿಸುತ್ತದೆ ನಾಲ್ಕು ಪುರಾತನ ಬಸಿದಿಗಳು ಸಾವಿರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಈ ಬೆಟ್ಟದ ತುದಿಯಲ್ಲಿ ನಿಂತು ಸುತ್ತಲೂ ದೃಷ್ಟಿ ನೆಟ್ಟರೆ ಕಾಣುವ ಹಸಿರ ಸಿರಿ ಕೃಷಿ ಭೂಮಿಯ ನೋಟ ಅನನ್ಯ ಅನುಭವವನ್ನು ತರುತ್ತದೆ ಫೋಟೋಗ್ರಫಿಗಂತೂ ಇದು ಉತ್ತಮವಾದ ಜಾಗ ಬೆಟ್ಟದ ತುದಿಯಿಂದ ನವಿಲು ಗರಿಯಿಂದ ಜೋಡಿಸಿರುವ ಆಕಾರದ ಗುರುಮಂದಿರ ಕೂಡ ಅದ್ಭುತವಾಗಿ ಕಾಣುತ್ತದೆ ಪ್ರಕೃತಿ ಪ್ರಿಯರನ್ನು ಈ ನೋಟ ಸೆಳೆಯದೇ ಇರದು ನಗರ ಜೀವನ ಸಿಟಿ ಲೈಫಿಂದ ಆಚೆ ಬಂದು ಸುಂದರ ಜಾಗದಲ್ಲಿ ಕಳೆಯಬೇಕು ಎಂದು ಬಯಸುವವರಿಗೆ ಇಲ್ಲಿನ ಪ್ರಕೃತಿಯ ಸೊಬಗು ಹಿತಾನುಭವವನ್ನು ನೀಡುವಂತಿದೆ ಮಂದರಗಿರಿಗೆ ಭೇಟಿ ನೀಡಿದಾಗ ಮೊದಲು ಕಾಣ ಸಿಗುತ್ತದೆ ಒಂದು ವಿಗ್ರಹ ತಕ್ಷಣಕ್ಕೆ ಇದು ಗೊಮ್ಮಟೇಶ್ವರ ವಿಗ್ರಹದಂತೆ ಕಾಣುತ್ತದೆ ಆದರೆ ಇದು ಚಂದ್ರನಾಥ ತೀರ್ಥಂಕರರ ವಿಗ್ರಹ ಚಂದ್ರನಾಥ ತೀರ್ಥಂಕರರ ಶಾಂತಮೂರ್ತಿಯ ಪಕ್ಕದಲ್ಲಿಯೇ ಪಕ್ಕದಲ್ಲಿಯೇ ಜ್ವಾಲಮಾಲಿನಿ ದೇವಿಯ ಸನ್ನಿಧಿಯೂ ಇದೆ ಇದರ ಪಕ್ಕದಲ್ಲಿ ಸುಂದರ ಗುರು ಮಂದಿರವಿದೆ ನವಿಲುಗರಿಯ ಬೀಸಣಿಗೆಯ ಆಕಾರದಲ್ಲಿ ನಿರ್ಮಾಣವಾದ ಅದ್ಭುತ ಗುರುಮಂದಿರವಿದು ಈ ಗುರುಮಂದಿರದ ಸುಂದರ ನೋಟವೇ ನಯನ ಮನೋಹರ ಎಂಬತ್ತೊಂದಡಿ ಎತ್ತರದ ಈ ಗುರುಮಂದಿರ ಅದ್ಭುತ ನಿರ್ಮಿತಿಗಳಲ್ಲಿ ಒಂದು ಈ ವಿಶಿಷ್ಟ ವಿನ್ಯಾಸ ನಿಮ್ಮ ಗಮನವನ್ನು ಸೆಳೆಯುತ್ತದೆ ಧನ್ಯವಾದಗಳು ಥ್ಯಾಂಕ್ ಯು